ತಂಡ ಈ ಗ್ಯಾಂಗ್ ವಿರುದ್ಧ ತನಿಖೆ ನಡೆಸ್ತಿದಂತ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಿಗೆ ಬಂದವು. ಈ ಭೋಗೇಶ್ವರಯ್ಯನನ್ನ 40 ವರ್ಷದವನಂತೆ ಮಾಡಿದ್ರು. ಆಧಾರ್ ಕಾರ್ಡ್, ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ನಕಲಿ ಮಾಡಿ 40 ವರ್ಷದವನಂತೆ ಫೋಟೋ ಮಾಡಿ ಇನ್ಶೂರೆನ್ಸ್ ಕಂಪನಿಯನ್ನ ನಂಬಿಸಿದ್ರು. ಪಾಪ, ಇವರ ಸಾವಿಗಾಗಿ ಆ ಗ್ಯಾಂಗು ಕಾಯ್ತಾ ಕುಳಿತಿದೆ. ಆಗಾಗ ಫೋನ್ ಮಾಡಿ ಇವರ ಆರೋಗ್ಯ ವಿಚಾರಿಸ್ತಿದ್ದ ಗ್ಯಾಂಗು ಈ ತಾತನಿಗೆ ಒಂದಷ್ಟು ವಿಷಕಾರಿ ಮಾತ್ರೆಗಳನ್ನ ತಂದುಕೊಟ್ಟು ಕ್ಯಾನ್ಸರ್ ಗುಣವಾಗುವ ಔಷಧಿ ಎಂದಿದ್ದಾರೆ. ನನಗೆ ಡಾಕ್ಟರ್ ಹತ್ರ ಎಲ್ಲ ಕ್ಲಿಯರ್ ಐತೆ ಅಂದರು. ನಾನು ಇದುವರೆಗೂ ಈಗ ಅವ್ನು ಅಂದಿಂದ ಈಗ 4ನೇ ವರ್ಷ ನಾನು ಬದುಕೇ ನೋಡ್ತೇನೆ. ಅವ್ನು ಗುಳಿಗೆ ಕೊಡಿದ್ರು ಒಂದು ಎರಡು ನುಂಗು ಅಂತ ನುಂಗ್ಲಿಲ್ಲ. ನಂಬರ್ ಒಬ್ಬರ ಡೇಟ್ ಆಫ್ ಬರ್ತ್ 58 ಸರ್, ನಾನು ಹುಟ್ಟಿದ್ದು ಆ 70 ಮಾಡ್ತೇನೆ ನೋಡಿ ಸರ್. ಅಲ್ಲಿ ಇದು ಅದು ಶಾಲದುಡುಗಿನ ಪತ್ರ ಕೊಟ್ಟ. ಇದನ್ನು ಎಲ್ಲಿ ಓದಿ ಅಂತ ಮೇಡಮರು ಕೇಳಿದ್ರೆ ಅಲ್ಲಿ ಗುಡದಾಳಿಗೆ ಓದೇನಿ ಅನ್ನೋ ಅಂತ. ಅವ್ರು ಮೇಡಮರ ದಾವಣಗೆರೆ ಇನ್ನೊಂದಂತ ನಿಜಲಿಂಗಪ್ಪ ಬಡಾವಣೆ ಆಗಿತ್ತು, ಅಲ್ಲಿ ಕರ್ಕೊಂಡೋಗಿದ್ದ. ಅವ್ರೇನು ಕೇಳಲಿಲ್ಲ ಸರ್ ನನ್ನ, ನಾನು ಏನು ಹೇಳಲಿಲ್ಲ. ಅವ 58 ಸರ್ ನಂದು ಹುಟ್ಟಿದ ಡೇಟ್. ಆಧಾರ್ ಕಾರ್ಡ್ ಫಸ್ಟಿಂದ ಐತೆ, 2ನೇದು ಐತೆ. ಈ ಗ್ಯಾಂಗ್ ತಂದುಕೊಟ್ಟ ಮಾತ್ರೆಗಳನ್ನ ವೈದ್ಯರಿಗೆ ತೋರಿಸಿದಾಗ ಅವು ವಿಷಕಾರಿ ಮಾತ್ರೆಗಳು ಎಂದಿದ್ದಾರೆ. ಇದೇ ರೀತಿ ಈ ನಟೋರಿಯಸ್ ಗ್ಯಾಂಗು ಒಂದಲ್ಲ ಎರಡಲ್ಲ ಹಲವಾರು ಮಂದಿಯನ್ನ ವಂಚನೆ ಮಾಡಿದ್ದಾರೆ. ಆ ಪೈಕಿ ವೀರಪ್ಪ ಎಂಬುವನು ಮತ್ತೊಬ್ಬ. ಈ ವೀರಪ್ಪ ಕೂಡ ಕ್ಯಾನ್ಸರ್ ಕಾಯಿಲೆಯಿಂದ ಸತ್ತಿದ್ದಾನೆ. ಈತನ ಹೆಸರಿನಲ್ಲಿಯೂ ಕೋಟ್ಯಾಂತರ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿರುವ ಈ ಗ್ಯಾಂಗ್ ಈ ವೀರಪ್ಪ ಸಾಯುವ 1-2 ದಿನಗಳ ಮುಂಚಿತವಾಗಿ ಈತನ ಹೆಸರಿನಲ್ಲಿ ಹೊಸ ಕಾರು ಖರೀದಿ ಮಾಡಿದ್ದಾರೆ. ಎಂತಹ ನಟೋರಿಯಸ್ ಗ್ಯಾಂಗ್ ಇರಬೇಕಲ್ವಾ ಈ ಟೀಮು. ಈ ದಂಧೆಕೋರರ ಬಗ್ಗೆ ಮತ್ತಷ್ಟು ಮಾಹಿತಿ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.